ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಹ್ಯಾಪಿ ಲೈಫ್ ಟೈಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ತೊಗರಿಬೇಳೆ ಸಾರು ಮತ್ತು ಮೂರು ಮೀನು ಫ್ರೈ ಮಾಡ್ತಾ ಇದ್ದೇನೆ. ಮೊದಲು ಮೂರು ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ಈಗ ಮೀನು ಕ್ಲೀನ್ ಮಾಡಿ ತಂದಿದ್ದೇನೆ. ಇದರದ್ದು ಸಿಪ್ಪೆ ತೆಗೆದಿದ್ದೇನೆ. ಈಗ ಮೀನಿಗೆ ಮಸಾಲವನ್ನು ರೆಡಿ ಮಾಡ್ತೇನೆ. ಮೂರು ಟೇಬಲ್ ಸ್ಪೂನ್ ಬಾಪತ್ ಪೌಡರ್, ಒಂದು ಟೀಸ್ಪೂನ್ ಅರಸಿನ ಪೌಡರ್, ಒಂದು ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲಿಂಬೆಹಣ್ಣಿನ ರಸವನ್ನು ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡುವ. ಈಗ ಮೀನಿಗೆ ಮಸಾಲವನ್ನು ಹಾಕುವ. ನಾನು ಹೀಗೆ ಮಸಾಲೆ ಎಳೆಯಲು ಲೈನ್ಸನ್ನು ಹಾಕಿದ್ದೇನೆ ಈ ರೀತಿ. ಈ ರೀತಿ ಮಸಾಲವನ್ನು ಹಾಕಬೇಕು. ಈ ರೀತಿ ಚೆನ್ನಾಗಿ ಮಸಾಲವನ್ನು ಹಾಕಬೇಕು. ಈಗ ಮಸಾಲೆ ಹಾಕಿ ಆಯಿತು ಮೀನಿಗೆ. ಇದನ್ನೀಗ 2 ಗಂಟೆ ಮಸಾಲೆ ಎಳೆಯಲು ಇಡ್ತೇನೆ. ತೊಗರಿಬೇಳೆ ಸಾರು ಮಾಡಲಿಕ್ಕೆ 1/4 ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ತೊಳೆದು ತರ್ತೇನೆ. ತೊಗರಿಬೇಳೆ ತೊಳೆದು ತಂದೆ. ಇದಕ್ಕೆ ಈಗ 4 ಕಪ್ಪಷ್ಟು ನೀರನ್ನು ಹಾಕ್ತೇನೆ. ಇದಕ್ಕೆ ಕಟ್ ಮಾಡಿಟ್ಟ ಬೆಳ್ಳುಳ್ಳಿ 10 ಎಸಳು, 1/2 ಇಂಚಷ್ಟು ಶುಂಠಿ, 1 ಈರುಳ್ಳಿ, 2 ಟೊಮೆಟೊ, 3 ಕಾಯಿಮೆಣಸು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಸ್ವಲ್ಪ ಅರಸಿನ ಪೌಡರ್, ಒಂದೂವರೆ ಟೀಸ್ಪೂನು ಬಾಪತ್ ಪೌಡರ್ ಹಾಕ್ತಿದ್ದೇನೆ. ಈಗ ಇದನ್ನು ಮುಚ್ಚಿ ಗ್ಯಾಸ್ಟವ್ನಲ್ಲಿ ಇಡ್ತೇನೆ. 2 ವಿಸಿಲ್ ಬಂದರೆ ಸಾಕು. ಈಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ಈಗ ಒಗ್ಗರಣೆ ಕೊಡಲಿಕ್ಕೆ ಪಾತ್ರೆಯನ್ನು ಇಡ್ತೇನೆ. 3 ಟೇಬಲ್ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. 1/2 ಟೀಸ್ಪೂನ್ ಸಾಸಿವೆ ಹಾಕ್ತಿದ್ದೇನೆ. ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು, ಒಣಮೆಣಸು, ಸ್ವಲ್ಪ ಇಂಗನ್ನು ಹಾಕ್ತಿದ್ದೇನೆ. ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ಈಗ ತೊಗರಿ ಬೇಳೆ ರೆಡಿ ಆಯ್ತು. ಈಗ ಮೀನನ್ನು ಫ್ರೈ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಫ್ರೈಂಗ್ ಪ್ಯಾನ್ ಅನ್ನು ಇಡ್ತೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈಗ ಎಣ್ಣೆ ಬಿಸಿಯಾಗಿದೆ, ಮೀನನ್ನು ಹಾಕ್ತೇನೆ. ಈಗ ಮೀನು ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ. ಈಗ ಮೀನನ್ನು ಮಗುಚಿ ಹಾಕುವ. ಒಂದು ಸೈಡ್ ಫ್ರೈ ಆಗಿದೆ. ಮೀನು ಫ್ರೈ ಆಯಿತು, ಇದನ್ನು ಈಗ ತೆಗೆಯುವ. ಫಿಶ್ ಫ್ರೈ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.